ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡೋರೇ ಇವರ ಟಾರ್ಗೆಟ್. ಬ್ಯಾಂಕ್ನಿಂದ ಹಣದೊಂದಿಗೆ ಹೊರಬಂದ ವ್ಯಕ್ತಿಗೆ ಶಾಕ್ ಎದುರಾಗಿತ್ತು. 50,000 ಹಣ ಕದ್ದು ಈ ಖತರ್ನಾಕ್ ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. 4 ಖದೀಮರ ಗ್ಯಾಂಗ್ನಿಂದ ಹಣ ಕಳೆದುಕೊಂಡಿದ್ದಾರೆ ಕಾಳಪ್ಪ ಅನ್ನೋರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕಾಳಪ್ಪ ದೂರು ಕೊಟ್ಟಿದ್ದಾರೆ. ಬ್ಯಾಂಕಿಂದ 50,000 ರೂಪಾಯಿ ಹಣ ಡ್ರಾ ಮಾಡ್ಕೊಂಡು ಹೊರಗೆ ಬರ್ತಿದ್ದ ಹಾಗೆಯೇ ಈ ಖದೀಮರು ಅದನ್ನ ಕದ್ದು ಎಸ್ಕೇಪ್ ಆಗಿರೋದು. ಜನವರಿ 9 ನಾಗರಬಾವಿಯ BDA ಕಾಂಪ್ಲೆಕ್ಸ್ ಬಳಿ ಘಟನೆ ನಡೆದಿರೋದು. ಕೆನರಾ ಬ್ಯಾಂಕ್ನಲ್ಲಿ 50,000 ರೂಪಾಯಿ ಹಣ ಡ್ರಾ ಮಾಡಿದ್ರು ಕಾಳಪ್ಪ ಅನ್ನೋರು. ಅದಾದ್ಮೇಲೆ ಬೈಕ್ನ ಡಿಕ್ಕಿಯಲ್ಲಿ ಹಣ ಇಟ್ಟು ಮನೆ ಕಡೆಗೆ ಪ್ರಯಾಣ ಬೆಳೆಸಿದ್ರು. ಪಾಪರೆಡ್ಡಿ ಪಾಳ್ಯದ ತಮ್ಮ ನಿವಾಸಕ್ಕೆ ತೆರಳ್ತಾ ಇದ್ರು ಕಾಳಪ್ಪ ಎಂಬಾತ. ಈ ವೇಳೆ ಕಾಳಪ್ಪರ ಮನೆಯ ಬಳಿ ಈ ಅಪರಿಚಿತರು ಎಂಟ್ರಿ ಕೊಟ್ಟಿರ್ತಾರೆ. ನಿಮ್ಮ ದಾಖಲೆಗಳು ರಸ್ತೆಯಲ್ಲಿ ಬಿದ್ದಿದೆ ಅಂತ ಈ ಕಿರಾತಕರು ಹೇಳಿದ್ದಾರೆ. ಅವ್ರು ದಾರಿ ತಪ್ಪಿಸೋದಕ್ಕೆ, ರಸ್ತೆಯಲ್ಲಿ ಬಿದ್ದಿದ್ದ ದಾಖಲೆಗಳನ್ನು ಎತ್ಕೊಳ್ಳೋದಕ್ಕೆ ಕಾಳಪ್ಪ ಹೋಗಿದ್ರು. ವಾಪಸ್ ಬೈಕ್ ಡಿಕ್ಕಿ ಓಪನ್ ಮಾಡಿದಾಗ ಅಲ್ಲಿ ನೋಡಿದ್ರೆ 50,000 ರೂಪಾಯಿ ಹಣನೇ ಇಲ್ಲ. ಖದೀಮರು ಹಣ ಕದ್ದು ಎಸ್ಕೇಪ್ ಆಗ್ತಾ ಇರೋ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿರುವುದು. ಇಂಥದ್ದು ಎಷ್ಟೋ ಪ್ರಕರಣಗಳು ಮರುಕಳಿಸ್ತಾ ಇರುತ್ತೆ. ಆದರೂ ಕೂಡ ಮೇಲಿಂದ ಮೇಲೆ ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರು ಇರ್ತಾರೆ ಅನ್ನೋ ಹಾಗೆ ಮತ್ತೊಂದು ಪ್ರಕರಣ ಆಗಿದೆ. ಆಗ್ತಾನೆ 50,000 ರೂಪಾಯಿ ಬ್ಯಾಂಕಿಂದ ಡ್ರಾ ಮಾಡಿಕೊಂಡು ಅವರ 2-ವೀಲರ್ನ ಡಿಕ್ಕಿಯಲ್ಲಿ ಇಟ್ಕೊಂಡು ಮನೆ ಹತ್ರ ಬಂದಿದ್ದಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಅನ್ಸುತ್ತೆ ಖದೀಮರು. ಫಾಲೋ ಮಾಡ್ಕೊಂಡು ಮನೆ ಹತ್ರ ಬಂದಿದ್ದಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ರೋಡಲ್ಲಿ ಬಿದ್ದೋಗಿದೆ ನೋಡಿ ಅಂತ ಹೇಳ್ತಾರೆ ಈ ಕಾಳಪ್ಪ ಅನ್ನೋರಿಗೆ. ಅವರು ಡಾಕ್ಯುಮೆಂಟ್ಗಳು ಬಿದ್ದೋಗಿದೆಯಲ್ಲ ಅಂತ ಹೇಳಿ ತಗೊಳ್ಳೋಕೆ ಹೋದಾಗ ದುಡ್ಡು ಲಪ್ಟಾಯಿಸಿರೋದು. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್. ಶಿವಕುಮಾರ್, ಇಂಥ ಪ್ರಕರಣಗಳು ಹೊಸದೇನಲ್ಲ, ಬಟ್ ಸ್ಟಿಲ್ ಮೇಲಿಂದ ಮೇಲೆ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಗೊತ್ತಾಗ್ತಾ ಇದೆ? ವಿಷಯ January 9 ಬೆಂಗಳೂರಿನ ಅನ್ನಪೂರ್ಣೇಶ್ವರ ನಗರ ನಿಮಿಷದಲ್ಲಿ ನಡೆದಿರುವಂತಹ ಘಟನೆ. ಇಲ್ಲಿ ಸ್ಥಳೀಯ ನಿವಾಸಿ ಆಗಿರುವಂತಹ ಕಾಳಪ್ಪ ಅಂತವರು ಬ್ಯಾಂಕ್ ನಿಂದ ಹಣವನ್ನ ಡ್ರಾ ಮಾಡ್ಕೊಂಡು ತಮ್ಮ ಬೈಕ್ ನ ಡಿಕ್ಕಿಯಲ್ಲಿ ಇಟ್ಕೊಂಡ್ ಬರ್ತಾರೆ, ಅಂದ್ರೆ ಆಕ್ಟಿವ ಬೈಕ್ ನ ಡಿಕ್ಕಿಯಲ್ಲಿ ಇಟ್ಕೊಂಡ್ ಬಂದವರು ಸೀದಾ ಮನೆಯಲ್ಲಿ ಪಾರ್ಕ್ ಮಾಡಿ ಅವರ ಸ್ನೇಹಿತರಿಗೆ ಹಣವನ್ನ ತಲುಪಿಸಬೇಕಾಗುತ್ತೆ. ಮನೆಯಲ್ಲಿ ನೀರ್ ಕುಡಿದು ಹೋಗೋಣ ಅಂತೇಳಿ ಮನೆಗೆ ಬಂದಂತವರು ಮನೆ ಒಳಗೆ ಹೋಗಿ 5 ಹೊರಗೆ ಬರೋಷ್ಟರಲ್ಲಿ ಆರೋಪಿಗಳು ಗಾಡಿಯ ಡಿಕ್ಕಿಯನ್ನ ಓಪನ್ ಮಾಡ್ತಾರೆ, ಅಂದ್ರೆ ನಕಲಿ ಕೀಯನ್ನ ಬಳಸಿ ಗಾಡಿಯ ಡಿಕ್ಕಿಯನ್ನ ಓಪನ್ ಮಾಡಿದವರು. ಮೊದಲಿಗೆ ಓರ್ವ ಆರೋಪಿ ಏನಿದ್ದಾನೆ ಆತ ಗಾಡಿಯನ್ನ ಡಿಕ್ಕಿಯನ್ನ ಓಪನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಉಳಿದ ಆರೋಪಿಗಳು ರಸ್ತೆಯಲ್ಲಿ ಯಾರಾದ್ರೂ ಓಡಾಟ ಮಾಡ್ತಾರೆ, ಜೊತೆಗೆ ಕಾಳಪ್ಪ ಅವರ ಮನೆಗೆ ಯಾರನ್ನ ಬರ್ತಾರೋ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾರೆ. ಮತ್ತೊರ್ವ ಆರೋಪಿ ಕಾಳಪ್ಪ ಅವರ ಮೂಮೆಂಟ್ ಅನ್ನ ಅಬ್ಸರ್ವ್ ಮಾಡುವಂತದ್ದು, ಅಂದ್ರೆ ಮನೆ ಒಳಗಡೆ ಹೋದಂತ ಕಾಳಪ್ಪ ಅವರು ಹೊರಗಡೆ ಬರ್ತಿದ್ದಾರೆ ಅಂತ ಹೇಳಿ ಒಂದು ಅಬ್ಸರ್ವೇಷನ್ ಅನ್ನ ಮಾಡಿ ಒಟ್ಟಾರೆಯಾಗಿ 4 ಆರೋಪಿಗಳು ಇವರನ್ನ ಹಿಂಬಾಲಿಸಿ ಈ ರೀತಿ ಅಂತ ಕೃತ್ಯ ಎಸಗಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಚಲನವಲನ ಕಂಪ್ಲೀಟ್ ಆಗಿ CCTVಯಲ್ಲಿ ರೆಕಾರ್ಡ್ ಆಗಿರುವಂತದ್ದು, CCTV ಫುಟೇಜ್ ಆಧಾರವಾಗಿ ಇಟ್ಕೊಂಡು ಸದ್ಯ ಪೊಲೀಸರು ಆರೋಪಿಗಳ ಬೆನ್ನತ್ತಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.